ಕೇವಲ 3 ಸಾಮಗ್ರಿನ ಹಾಕಿ ಚಿಕನ್ ಸುಕ್ಕ ಮಾಡೋದು ಹೇಗಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಶರತ್ ಕುಮಾರ್ ಫ್ರಮ್ ಇನ್ಫೋ ಇನ್ ಕನ್ನಡ. ಬನ್ನಿ ಈ ವಿಡಿಯೋ ಶುರು ಮಾಡುವ. ಚಿಕನ್ ಸುಕ್ಕಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕೆಜಿ ಚಿಕನ್, 100 ಗ್ರಾಂ ವನಶ್ರೀ ಈಸಿ ಕುಕ್ ಮಸಾಲ, 1 ಕಡಿ ತೆಂಗಿನ ತುರಿ ಹಾಗೂ ಕರಿಬೇವಿನ ಎಲೆ. ಈಗ ಒಂದು ಪಾತ್ರಕ್ಕೆ 1 ಕೆಜಿ ಚಿಕನ್, 100 ಗ್ರಾಂ ವನಶ್ರೀ ಮಸಾಲ ಮತ್ತು 1/2 ಗ್ಲಾಸ್ ನೀರು ಹಾಕಿ ಕ್ಲೀನಾಗಿ ಚಿಕನ್ಗೆಲ್ಲ ಮಿಕ್ಸ್ ಮಾಡಿ ಸುಮಾರು 1/2 ಗಂಟೆ ಕಾಲ ಇಡಬೇಕು. ಆ್ಯಕ್ಚುಲಿ ಇದಕ್ಕೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಖಾರ, ಹುಳಿ ಏನು ಹಾಕ್ತಾಯಿಲ್ಲ, ಯಾಕಂತಂದರೆ ಈ ಮಸಾಲದಲ್ಲಿ ಪ್ರತಿಯೊಂದು ಐಟಮ್ ಇದೆ, ಹಾಗೆ ನಾವು ಅದಕ್ಕೆ ಏನು ಹಾಕ್ತಾಯಿಲ್ಲ. ಈಗ ಒಂದು ಪಾನಿಗೆ 1/2 ಕಡಿ ತೆಂಗಿನ ತುರಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ತೆಂಗಿನಕಾಯಿ ಕಂದು ಬಣ್ಣ ಬರೋ ತನಕ ಕ್ಲೀನಾಗಿ ಫ್ರೈ ಮಾಡಿ ಕಡಿಮೆ ಉರಿಯಲ್ಲಿಟ್ಟು ನೀವು ಅದನ್ನ ಫ್ರೈ ಮಾಡಿ ನೋಡಿ. ಇದೀಗ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ, ಒಂದು ಬ್ರೌನ್ ಕಲರ್ ಬಂತು. ನಾವೀಗ ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನು ತೆಂಗಿನೆಣ್ಣೆಯನ್ನು ಹಾಕಿ ನಾವು ಆಲ್ರೆಡಿ ಏನು ಮಿಕ್ಸ್ ಮಾಡಿಟ್ಟಿದ್ದೀವೋ ಆ ಚಿಕನ್ನ ಈಗ ಇದಕ್ಕೆ ಹಾಕಿ ಅದನ್ನು ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡ್ತಾಯಿದ್ವಿ. ನೀರೀಗ ನೀವು ಹಾಕಬೇಡಿ, ಯಾಕಂದರೆ ನೀರು ಎಷ್ಟು ಬೇಕಂತ ನೋಡ್ಕೊಂಡು ಮತ್ತೆ ಹಾಕುವ. ಚಿಕನ್ ಆ್ಯಕ್ಚುಲಿ ಈಗ ನೀರು ಬಿಡುತ್ತೆ, ಅದು ನಾವು ಸುಕ್ಕ ಮಾಡೋದ್ರಿಂದ ನೀರು ಹಾಕಿದ್ರೆ ಜಾಸ್ತಿ ಆಗುತ್ತೆ. ಎಷ್ಟು ಬೇಕಂತ ನೋಡಿಬಿಟ್ಟು ಆಮೇಲೆ ನಾವು ನೀರು ಹಾಕುವ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ಆ್ಯಕ್ಚುಲಿ ಈ ಮಸಾಲದಲ್ಲಿ ಕರಿಬೇವಿನ ಎಲೆ ಇದೆ, ಇದಕ್ಕೆ ಹಾಕಬೇಕಾಗಿಲ್ಲ, ಬಟ್ ನಾವು ಯಾಕೆ ಹಾಕ್ತಿದ್ವಿ ಅಂತಂದರೆ ನಾವು ಸ್ವಲ್ಪ ಕರಿಬೇವಿನ ಎಲೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ, ಅದು ಸ್ವಲ್ಪ ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ತಿದ್ವಿ. ನಾವು ತೆಂಗಿನಕಾಯಿಗೆ ಬೇರೆ ಕರಿಬೇವು ಹಾಕಿದ್ವಿ ಮತ್ತು ಚಿಕನ್ ಮಾಡುವಾಗ ಅದಕ್ಕೆ ಬೇರೆ ಕರಿಬೇವು ಹಾಕಿದ್ವಿ, ಯಾಕಂತಂದರೆ ಕಾಯಿ ಜೊತೆ ನೀವು ಹುರಿಯುವಾಗ ಕರಿಬೇವು ಹಾಕೋದ್ರಿಂದ ನಿಮಗೆ ಕಾಯಿ ಸಹ ಕರಿಬೇವಿನ ಫ್ಲೇವರ್ ಬರುತ್ತೆ. ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ, ದಪ್ಪ ಆಗಿದೆ ನೋಡಿ. ಇದಕ್ಕೆ ನಾವೀಗ ಆಲ್ರೆಡಿ ಫ್ರೈ ಮಾಡಿಟ್ಟಿರುವಂಥ ತೆಂಗಿನಕಾಯಿ ತುರಿ ಅನ್ನೋದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ತೀರಿ, ಅಡಿ ಹಿಡಿಯಾಗಿ ಬಿಡಬೇಡಿ, ನೀವು ಹಾಗೆ ಬಿಟ್ಟರೆ ಮತ್ತೆ ಅಡಿ ಹಿಡಿಯುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ತೀರಿ ಕ್ಲೀನಾಗಿ. ಮಿಕ್ಸಲ್ಲಿ ಆದಮೇಲೆ ಬಾಯಿ ಮುಚ್ಚಿ ಗ್ಯಾಸ್ ಆಫ್ ಮಾಡಿ, ನಮಗೆ ಗ್ಯಾಸ್ ಬೇಕಾಗಿಲ್ಲ, ಅದು ಒಳಗೆ ಸ್ಟ್ರೀಮಲ್ಲೇ ಸ್ವಲ್ಪ ಅದು ಇರಲಿ. ಇಷ್ಟಾಗಿ ಓಪನ್ ಮಾಡಿದ್ರೆ ಚಿಕನ್ ಸುಕ್ಕ ರೆಡಿ. ನೆಕ್ಸ್ಟ್ ಆ್ಯಕ್ಚುಲಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಬೇಕಾಗಿತ್ತು, ಲಾಕ್ಡೌನ್ ಇರೋದ್ರಿಂದ ನಮಗೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಸಿಗ್ತಾ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ, ಮನೇಲಿ ಟ್ರೈ ಮಾಡಿ, ಈ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮಸ್ಕಾರ.